ನಮಗೊಂದು ಭಯ ಏನಿತ್ತು ಅಂದರೆ ಉತ್ತರ ಕರ್ನಾಟಕದ ಭಾಷೆ ಅಂದರೆ ಉತ್ತರ ಕರ್ನಾಟಕದ ಭಾಷೆ ಮೂಡಲ್ ಮನೆ ಈ ಥರ ಎಲ್ಲ ಒಂಚೂರು ಅಂದರೆ ಒಂದು 10-15 ವರ್ಷದಿಂದ ಸೀರಿಯಲ್ಗಳು ನಡೆದಿತ್ತು. ಈಗ ಯಾವುದೇ ಒಂದು ಸೀರಿಯಲ್ ಅಂದರೆ ಒಂದು ಚಾನಲ್ಗೆ ದೊಡ್ಡ ವಿಷಯ ಅಂದರೆ ಒಂದು ಸೀರಿಯಲ್ ಹಿಟ್ ಆಗುತ್ತೆ ಅದೆಲ್ಲ ಅದು ಕೂಡ ಇಂಥ ಎಕ್ಸ್ಪೆರಿಮೆಂಟ್ ಸೀರಿಯಲ್ ಮಾಡುವಾಗ ಹೇಗೆ ಮಾಡ್ತಾರೆ ಏನನ್ನೋದಿರುತ್ತೆ ಅದಷ್ಟು ನಂಬಿಕೆ ಇಟ್ಟು ಅವ್ರು ಕೊಟ್ಟರು. ಮುಂಚೆ ಆದರೆ ಓಕೆ ಕೈಯಲ್ಲಿ ರಿಮೋಟ್ ಇದೆ ಅಂತ, ಈಗ ಕೈಯಲ್ಲಿ ಮೊಬೈಲು ಇದೆ. ಸೊ ಫಸ್ಟು ನಾವು ಹೇಳಿದಾಗ ಅಂದರೆ ನಮ್ಮದು ಉತ್ತರ ಕರ್ನಾಟಕ ಅಂತ ಪ್ಲ್ಯಾನ್ ಇರಲಿಲ್ಲ. ನೋಡಿದರೆ ಈ ಸಲ ರಾಷ್ಟ್ರ ಪ್ರಶಸ್ತಿನೂ ಬಂದುಬಿಡ್ತು. ಅದಂತೂ ನನಗೆ ಅಂದರೆ ನಾವು ಅಂದ್ಕೊಂಡಿಲ್ಲ ರಾಷ್ಟ್ರ ಪ್ರಶಸ್ತಿ ಬಂದುಬಿಡುತ್ತೆ ನಮ್ಮ ಸಿನಿಮಾಗೆ ಅಂತ. ಒಂದು ಹಿಟ್ಟಾಗುತ್ತೆ ಅನ್ನೋದಕ್ಕೆ ಗಿಣಿರಾಮನೇ ಇದು ಉದಾಹರಣೆ. ಹೆಸರಿಂದಲೇ ಶುರು ಮಾಡ್ತೀನಿ ಸರ್. ಓಕೆ ಓಕೆ. ಸೊ ಸೀರಿಯಲ್ಗೆ ಗಿಣಿರಾಮ ಅನ್ನೋ ಹೆಸರು ಯಾಕೆ ಬಂತು, ಯಾರು ಸರ್ ಪ್ರಿಫರ್ ಮಾಡಿದ ಆ ಹೆಸರು? ನಮಸ್ತೆ, ನನ್ನ ಹೆಸರು ಪ್ರೀತಮ್ ಶೆಟ್ಟಿ. ಗಿಣಿರಾಮ ಕಲರ್ಸ್ ಕನ್ನಡ ಇದರ ನಿರ್ದೇಶಕ. ಸೊ ಗಿಣಿರಾಮ ಅನ್ನೋ ಹೆಸರು ಏನಕ್ಕೆ ಬಂತು ಅಂದರೆ ಇದು ಚಾನಲ್, ನಮ್ಮ ಚಾನಲಿಂದನೇ ಆಗಿರೋದು. ಅಂದರೆ ಗಿಣಿರಾಮ ಅಂತ ಒಂದು ಹೆಸರಿಡಬೇಕು ಅಂತ. ಸೊ ನಮಗೂ ಅದು ತುಂಬ ಎಕ್ಸೈಟ್ ಆಯಿತು. ಯಾಕೆಂದರೆ ನಾರ್ಮಲಾಗಿ ಸೀರಿಯಲ್ ಹೆಸರು ಒಂದು ಹುಡುಗಿ ಮೇಲೆ ಅಥವಾ ಒಂದು ಹೀರೋಯಿನ್ ಮೇಲೆ ಅಥವಾ ಒಂದು ಫ್ಯಾಮಿಲಿ ಮೇಲೆ ಇಂದ ಶುರು ಆಗುತ್ತೆ. ಆದರೆ ಇದು ಗಿಣಿರಾಮ ಅಂತ ಒಂದು ಹುಡುಗನ ಮೇಲೆ ಇರೋ ಹೆಸರು ಇದು. ಸೊ ತುಂಬ ಎಕ್ಸೈಟ್ ಆಯಿತು. ಈವನ್ ನಮ್ಮ ಕತೆನೂ ಅದೇ ಥರ ಇದೆ. ಅಂದರೆ ಒಂದು ಇದರಲ್ಲಿ ಒಂದು ಹೀರೋಯಿನ್ ಅವ್ರ ಮೇಲೆ ಆ ಥರ ಹೋಗಲ್ಲ, ಇಡೀಯಾಗಿ ಒಂದು ಕುಟುಂಬವಾಗಿ ಇಡೀ ಕತೆ ಇದೆ ಇದು. ಸೊ ಅದಕ್ಕೆ ಒಂದು ಗಿಣಿರಾಮ ಅಂತ ಹೆಸರು ತುಂಬ ಚಂದದ ಹೆಸರು ಇಟ್ಟಿದ್ದು, ಚಾನಲೇ ಇಟ್ಟಿದ್ದು. ಸೊ ಹಂಗೆ ನಡೀತಾ ಬಂತು. ಸೊ ಗಿಣಿರಾಮ ಉತ್ತರ ಕರ್ನಾಟಕದ ಭಾಷೆ ಆ್ಯಕ್ಚುಲಿ ಇದು. ನಾವು ಈ ಕತೆ ಶುರು ಮಾಡಿದಾಗ ನಮಗೊಂದು ಭಯ ಏನಿತ್ತು ಅಂದರೆ ಉತ್ತರ ಕರ್ನಾಟಕದ ಭಾಷೆ ಅಂದರೆ ಉತ್ತರ ಕರ್ನಾಟಕದ ಭಾಷೆ ಮೂಡಲ್ ಮನೆ ಈ ಥರ ಎಲ್ಲ ಒಂಚೂರು ಅಂದರೆ ಒಂದು 10-15 ವರ್ಷದಿಂದ ಸೀರಿಯಲ್ಗಳು ನಡೆದಿತ್ತು. ಆದರೆ ರೀಸೆಂಟಾಗಿ ಉತ್ತರ ಕರ್ನಾಟಕದ ಭಾಷೆ ಅಷ್ಟು ಇದಾಗಿಲ್ಲ. ಸೊ ಇದನ್ನು ಉತ್ತರ ಕರ್ನಾಟಕದ ಮೇಲೆ ಮಾಡ್ತಿದ್ದೀವಿ ಅಂತ ನಮಗೊಂದು ಭಯ ಅಂತ ಇತ್ತು. ಆದರೆ ಶುರು ಮಾಡಿದಾಗ ಓಕೆ ಟ್ರೈ ಮಾಡೋಣ. ಆಮೇಲೆ ಇದರಲ್ಲಿ ಏನಂದರೆ ವಿಶೇಷವಾಗಿ ಹೀರೋ ಫ್ಯಾಮಿಲಿ ಬಂದುಬಿಟ್ಟು ಉತ್ತರ ಕರ್ನಾಟಕ, ಹೀರೋಯಿನ್ ಫ್ಯಾಮಿಲಿ ಬಂದುಬಿಟ್ಟು ನಮ್ಮ ಶಿವಮೊಗ್ಗ ಕಡೆ ಒಂದು ಫ್ಯಾಮಿಲಿ. ಸೊ ಆ ಎರಡು ಇಟ್ಕೊಂಡು ಮಾಡಿದ್ದು. ಸೊ ನಮ್ಮ ಒಂದು ಅಂದ್ಕೊಂಡಿದ್ವಿ ಓಕೆ ನೋಡೋಣ ಯಾವ ಥರ, ಅಂದರೆ ಇಷ್ಟಪಟ್ಟರು ಉತ್ತರ ಕರ್ನಾಟಕ ಜನ ಇಷ್ಟಪಡ್ಬೋದು ಅನ್ನೋದು. ಆದರೆ ಇದು ನಮ್ಮ ನಿರೀಕ್ಷೆಗೂ ಮೀರಿ ಅಂದರೆ ಉತ್ತರ ಕರ್ನಾಟಕ ಇಡೀ ಕರ್ನಾಟಕನೇ ಇಷ್ಟಪಡ್ತು. ಅಂದರೆ ಈ ಕಲರ್ಸ್ ಚಾನಲಲ್ಲೇ ಇದು ಸೆಕೆಂಡ್ ಪ್ಲೇಸ್ ತನಕ ಬಂದಿದೆ. ಸೊ ನಾವು ಅಂದ್ಕೊಂಡಿದ್ದು ದೊಡ್ಡ ರೀಚ್ ಆಯಿತು. ಸೊ ಅಂದರೆ ನಾನು ಅದೇ ಹೇಳಿದೆ, ಅಂದರೆ ಭಾಷೆ ಯಾವತ್ತೂ ಇದಾಗಲ್ಲ. ಒಂದು ಒಳ್ಳೆ ಕಂಟೆಂಟು ಮತ್ತು ಒಳ್ಳೆ ಕಲಾವಿದರಿದ್ದರೆ ಅದು ಭಾಷೆ. ಈಗ ಉತ್ತರ ಕನ್ನಡ ಭಾಷೆ ನಮ್ಮ ಭಾಷೆನೇ, ನಮ್ಮ ಕನ್ನಡ ಭಾಷೆನೇ, ಹೇಳೋ ಸ್ಲ್ಯಾಂಗ್ ಬೇರೆ ಅಷ್ಟೇ. ನಮ್ಮ ಕಡೆನೇ ಇಷ್ಟು ಇಷ್ಟಪಟ್ಟು ನೋಡ್ತಾರೆ, ಅಂದರೆ ಭಾಷೆಯನ್ನು ಕೇಳೋ ಖುಷಿ ಆಗ್ತಿದೆಯಲ್ಲ ಅಂತ. ಸೊ ಅಂಥ ಉತ್ತಮ ಕಲಾವಿದರಿದ್ದರೆ, ಚೆನ್ನಾಗಿರೋ ಕತೆ ಇದ್ದರೆ ಅದು ಖಂಡಿತವಾಗ್ಲೂ ಎಲ್ಲ ಭಾಷೆಗಳನ್ನು ಮೀರಿ ಒಂದು ಹಿಟ್ಟಾಗುತ್ತೆ ಅನ್ನೋದಕ್ಕೆ ಗಿಣಿರಾಮನೇ ಇದು ಉದಾಹರಣೆ. ಪಾತ್ರಗಳ ಬಗ್ಗೆ ಅವರಿಬ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ, ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಹಾಂ, ಇದರಲ್ಲಿ ಬಂದು ಹೀರೋಯಿನ್ ಬಂದುಬಿಟ್ಟು ಅವರು ನಮ್ಮ ಕಲರ್ಸ್ ವಾಹಿನಿಯಲ್ಲೇ ಮುಂಚೆ ಒಂದು ಧಾರಾವಾಹಿ ಮಾಡಿದ್ರು. ಸೊ ಅದು ನಾವು ಅಲ್ಲಿಂದಲೇ ಅವರು ಒಳ್ಳೆ ಕಲಾವಿದ್ರು ಅಂತ ತಗೊಂಡ್ವಿ. ಹೀರೋ ಇವರು ಮುಂಚೆ ಒಂದು ಸೀರಿಯಲ್ ಮಾಡಿದ್ರು, ಆಮೇಲೆ ಅವ್ರ ಸಿನಿಮಾಗಳ ಕಡೆ ಹೋಗಿದ್ರು. ಸೊ ಅವ್ರನ್ನ ಇವನ್ ನಾವು ಸೆಲೆಕ್ಟ್ ಮಾಡುವಾಗ ನಮಗೂ ಗೊತ್ತಿರಲಿಲ್ಲ ಅವರೊಂದು ಅಷ್ಟು ಒಳ್ಳೆ, ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಮಗೆ ಆಡಿಷನಲ್ಲಿ ಎಲ್ಲ ಇತ್ತು. ಆದರೆ ಅವರಲ್ಲಿ ಇಂಥ ಪ್ರತಿಭೆ ಇದೆ ಅಂತ ಖಂಡಿತವಾಗಿ ನನಗೂ ಐಡಿಯಾ ಇರಲಿಲ್ಲ. ಆದರೆ ಫಸ್ಟ್ ದಿನ ಯಾವತ್ತು ನಾನು ಶೂಟ್ಗೆ ಹೋದೆ ಆವತ್ತೇ ನನಗೆ ಅನ್ನಿಸ್ತು ಓಕೆ ಇವರು ಈ ನಾಯಕ ಏನಿದ್ದಾರೆ ಅಂದರೆ ನಾನು ನನ್ನ 17 ವರ್ಷ ಆಯಿತು ನನಗೆ, ಇದು ನಂದು 10ನೇ ಧಾರಾವಾಹಿ. ಸೊ ಇಷ್ಟು ವರ್ಷದಲ್ಲಿ ಇಂಥ ಒಂದು ಒಳ್ಳೆ ಕಲಾವಿದನ ನಾನು ನೋಡಿಲ್ಲ. ಅಂದರೆ ಆ್ಯಸ್ ಎ ಹೀರೋ ಅಷ್ಟು ಡೆಡಿಕೇಶನ್ನು, ಆಮೇಲೆ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದು ನಮ್ಮ ಕತೆಗೆ ತುಂಬ ಅಂದರೆ ಪೂರ್ವಕವಾಗಿ ಹೋಯಿತು. ಯಾಕೆಂದರೆ ಅದು ಬರೀ ಓಕೆ ಒಂದು ಬರೀ ಅಂದರೆ ಒಂದು ಬರೀ ಮಾಸ್ ಆ ಥರ ಅಲ್ಲ ಅದು ಕ್ಯಾರೆಕ್ಟ್ರು. ಅಂದರೆ ಎಲ್ಲನೂ ಒಂದು ಒಂದು ಕುಟುಂಬನ ಸರಿದೂಗಿಸ್ಕೊಂಡು ಹೋಗಬೇಕು, ಕಾಮಿಡಿಯಾಗಿ ಮಾಡಬೇಕು, ಆ ಕಡೆ ಸೀರಿಯಸ್ ಆಗಿ ಮಾಡಬೇಕು, ರೊಮ್ಯಾಂಟಿಕ್ ಸೀನ್ ಮಾಡಬೇಕು, ಎಲ್ಲ ಮಾಡಬೇಕು. ಅದನ್ನೆಲ್ಲನೂ ಅವರು ಅಂದರೆ ಏನಂದರೆ ಓ ಹಿಂಗೆ ಮಾಡ್ಬೋದು ಅನ್ನೋದು ನಮಗೆ ಆಶ್ಚರ್ಯ ಪಡೋಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಆಮೇಲೆ ಅವರಿಬ್ಬರು ಪೇರು ಅಂದರೆ ನಮ್ಗೆ ಅದೇ ಇತ್ತು, ಈ ಎರಡು ಪೇರು ಜೊತೆಗೆ ಏನಾದರೂ ಕ್ಲಿಕ್ ಆಗಿಬಿಟ್ರೆ ಈ ಸೀರಿಯಲ್ ಗೆಲ್ಲುತ್ತೆ ಅಂತ. ಸೊ ನಮಗೆ ಸ್ಟಾರ್ಟಿಂಗ್ ಒಂದು 30-40 ಎಪಿಸೋಡ್ ಅವ್ರ ಜೊತೆಗಿರೋ ಸೀನ್ಗಳೇ ಇರಲಿಲ್ಲ ಅಂದರೆ ನಮ್ಮ ಕಥೆಯಲ್ಲಿ. ಅಂದರೆ ಒಂದು ಸೀನ್ ಏನೋ ಬಂತು ಇಡೀ 40 ಎಪಿಸೋಡಲ್ಲಿ. ನಮ್ಗೆ ಅಲ್ಲಿವರೆಗೆ ನಂಬರ್ಸು ಅಷ್ಟಿಷ್ಟೇ ಇತ್ತು. ಯಾವತ್ತು ಅವ್ರ ಪೇರಾಗಿ ಶುರು ಆಯಿತು ಅಂದರೆ ಅವ್ರ ಮದುವೆ ನಂತರ, ಅಲ್ಲಿಂದ ನಾವು ಒಂಚೂರು ಕಾಮಿಡಿನ ಅದರಲ್ಲಿ ಹಾಕಿದ್ವಿ ಅಂದರೆ ಆ ಪೇರ್ ಜನಗಳಿಗೆ ಜಾಸ್ತಿ ಇಷ್ಟ ಆಗಲಿ ಅಂತ. ಸೊ ಅಲ್ಲಿಂದ ಅವರಿಬ್ಬರದ್ದು ಪೇರ್ ಏನು ಕ್ಲಿಕ್ ಆಯಿತು ಹಾಗೆ. ಆದರೆ ಈ ಸೀರಿಯಲ್ ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕಂದ್ರೆ ಬರೀ ಹೀರೋ ಹೀರೋಯಿನ್ ಮಾತ್ರ ಅಲ್ಲ, ನಮ್ಮ ಬೇರೆ ಕಲಾವಿದರು ನಾವು ಆದಷ್ಟು ರಂಗಭೂಮಿಯಿಂದನೇ ತಗೊಂಡಿದ್ದೀವಿ, ನೀನಾಸಮ್ಮಿಂದೆಲ್ಲ ತಗೊಂಡಿದ್ದೀವಿ. ಪ್ರತಿಯೊಂದು ಪಾತ್ರನೂ ಕ್ಲಿಕ್ಕಾಗಿದೆ. ಅಂದರೆ ಯಾವತ್ತೂ ಸೀರಿಯಲ್ಗಳು ಹಾಗೇನೆ ಅಂದರೆ ಸೀರಿಯಲ್ಗಳಲ್ಲಿ ಕತೆಗಿಂತ ಕ್ಯಾರೆಕ್ಟರ್ಗಳು ಜನಗಳಿಗೆ ಇಷ್ಟ ಆಗಬೇಕು. ಅಂದರೆ ಅವ್ರ ಕ್ಯಾರೆಕ್ಟರ್ಗಳಿಗೋಸ್ಕರ ನೋಡ್ತಾರೆ, ಓಕೆ ಕೆಲವ್ರಿಗೆ ಹೀರೋ ಇಷ್ಟ ಇರ್ತಾರೆ, ಕೆಲವ್ರಿಗೆ ಹೀರೋಯಿನ್ ಇಷ್ಟ, ಕೆಲವ್ರಿಗೆ ಯಾರೋ ಇಷ್ಟ ಇರ್ತಾರೆ. ಸೊ ನಮ್ಮದ್ರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಜನಗಳಿಗೆ ಇಷ್ಟ ಆಗಿದೆ. ಆ ಪಾತ್ರಗಳು ಇಷ್ಟ ಆಗಿರೋದ್ರಿಂದ ನಿಮ್ಗೆ ಒಂದ್ಸಲ ಪಾತ್ರ ಇಷ್ಟ ಆದರೆ ನಾವು ಕತೆ ಹೆಂಗೂ ಒಂದು ಮಾಡ್ಕೊಂಡು ಹೋಗ್ಬೋದು ಒಂದು ಚೆನ್ನಾಗಿರೋ ಕತೆ. ಆದರೆ ಮೇಯ್ನ್ ಪಾತ್ರಗಳು ಇದರಲ್ಲಿ ಎಲ್ಲ ಪಾತ್ರಗಳು ಗೆದ್ದರು. ಸೊ ಹಂಗಾಗಿ ಸಕ್ಸಸ್ ಆಯ್ತು ಈ ಸೀರಿಯಲ್. ಓಕೆ, ಗಿಣಿರಾಮ ನನಗೆ ಅಂದರೆ ನಾನು ಅಂದರೆ ಒಂದು 9 ಸೀರಿಯಲ್ ಮಾಡಿದ್ದೆ. ಆಮೇಲೆ ನಾನು ಸಿನಿಮಾ ಆ್ಯಕ್ಚುಲಿ
ಸಿನಿಮಾ ನಂದು ಒಂದೆರಡು ಸಿನಿಮಾ ಇದಾಗ್ತಿತ್ತು. ಸೊ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಫೋನ್ ಬಂತು. ಸೊ ನೆಕ್ಸ್ಟ್ ನಮ್ಮ ಪರಮೇಶ್ವರ್ ಗುಣಕಲ್ ಸರ್ ಅವ್ರು ಕರೆದ್ರು. ಸೊ ಅವ್ರು ಕರೆದು ಅವರು ನಮಗೆ ನಿಜವಾಗ್ಲೂ ಅಂದರೆ ನಾನು ಇದು ಕರಾವಳಿ ಭಾಗದವನು, ಓಕೆ ಬೆಂಗಳೂರು ಭಾಷೆ ನಮ್ಗೆ ಓಕೆ, ಆದರೆ ಉತ್ತರ ಕರ್ನಾಟಕ ಭಾಷೆ ಅನ್ನೋದು ಚಾಲೆಂಜ್ ಆಗಿಯೇ ಇತ್ತು. ಆದರೆ ನಮ್ಮೇಲೆ ಅವ್ರು ನಂಬಿಕೆ ಇಟ್ಟು ಕೊಟ್ಟಿದ್ದು ದೊಡ್ಡ ವಿಷಯ. ಅಂದರೆ ಈಗ ಯಾವುದೇ ಒಂದು ಸೀರಿಯಲ್ ಅಂದರೆ ಒಂದು ಚಾನಲ್ಗೆ ದೊಡ್ಡ ವಿಷಯ, ಅಂದರೆ ಒಂದು ಸೀರಿಯಲ್ ಹಿಟ್ ಆಗುತ್ತೋ ಅದೆಲ್ಲ, ಅದು ಕೂಡ ಇಂಥ ಎಕ್ಸ್ಪೆರಿಮೆಂಟ್ ಸೀರಿಯಲ್ ಮಾಡುವಾಗ ಹೇಗೆ ಮಾಡ್ತಾರೆ ಏನನ್ನೋದಿರುತ್ತೆ. ಆದರೆ ಅಷ್ಟು ನಂಬಿಕೆ ಇಟ್ಟು ಅವ್ರು ಕೊಟ್ಟರು, ಆಮೇಲೆ ನಮ್ಮ ಕೆಲಸ ನೋಡಿ ಖುಷಿನೂ ಪಟ್ಟರು. ಸೊ ಆ ಥರ ಆಯಿತು. ಲಾಸ್ಟ್ ಟೈಮ್ ನಿಮಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿತ್ತು? ಹೌದು ಹೌದು, ಅನುಬಂಧ ಅವಾರ್ಡ್ ಬಂತು. ಅನುಬಂಧ ಅವಾರ್ಡಲ್ಲಿ ಅದ್ರ ಬಗ್ಗೆ ಹೇಳಿದ್ರೆ? ಹೌದು, ಅದು ನಿಜವಾಗ್ಲೂ ನಾನು ಅಂದ್ಕೊಂಡು ಇರಲಿಲ್ಲ. ಅಂದರೆ ನಮ್ಮ ಸೀರಿಯಲ್ ಸ್ಟಾರ್ಟ್ ಆಗಿ ಒಂದು 100 ಎಪಿಸೋಡ್ ಏನೋ ಆಗಿತ್ತು. ಸೊ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ದೆಲ್ಲ ನಾನು ಅಂದ್ಕೊಂಡೇ ಇಲ್ಲ. ಸೊ ಏನು ಹೇಳೋದು, ಜನಗಳ ಪ್ರೀತಿ ಜೊತೆಗೆ ಚಾನಲ್ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ. ಸೊ ನನ್ನ ಪ್ರಯತ್ನ ಯಾವಾಗಲೂ ಏನಿರುತ್ತೆ ಅಂದರೆ ಈ ನಂಬಿಕೆ ಏನಿದೆ ಅವ್ರು ನನ್ನ ಮೇಲೆ ಏನು ಇಟ್ಕೊಂಡಿದ್ದಾರೆ ಅದನ್ನು ಯಾವಾಗಲೂ ನಾನು ಇದು ಮಾಡಿದೆ, ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಸರ್, ಈ ಹಿಂದೆ ಸೀರಿಯಲ್ನ ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು, ಇವಾಗಲೂ ನೋಡ್ತಾರೆ, ಬಟ್ ಇವಾಗ ಏನು ಅಂತಂದ್ರೆ ಈ ಮೊಬೈಲ್ ಆಗಲಿ ವೆಬ್ ಸೀರೀಸ್ ಅದು ಇದು ಆಗಲಿ, ಸೊ ಈ ಕಾಲದಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಪ್ರೇಕ್ಷಕರನ್ನ ಹಿಡಿದಿಡೋಕೆ ಕಷ್ಟ ಆಗುತ್ತಾ, ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ಬದಲಾವಣೆಯ ಬಗ್ಗೆ? ಹೌದು, ಖಂಡಿತವಾಗ್ಲು. ಅಂದರೆ ಈಗ ಕೈಯಲ್ಲಿ, ಮುಂಚೆ ಆದರೆ ಓಕೆ ಕೈಯಲ್ಲಿ ರಿಮೋಟ್ ಇದೆ ಅಂತ, ಈಗ ಕೈಯಲ್ಲಿ ಮೊಬೈಲು ಇದೆ. ಹಾಗಾಗಿ ರಿಮೋಟ್ ಬೇಜಾರಾದರೆ ಮೊಬೈಲ್ ಕೈಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಎರಡೂ ಇದೆ. ಆ ಮೊದಲು ಬರೀ ರಿಮೋಟ್ ಮೇಲೆ ಮಾತ್ರ ನಮಗೆ ಟೆನ್ಷನ್ ಇತ್ತು, ಯಾವಾಗ ರಿಮೋಟ್ ಕೈಯಲ್ಲಿ ಚಾನಲ್ ಚೇಂಜ್ ಆಗುತ್ತೆ, ಈಗ ಕೈಯಲ್ಲಿ ಯಾವಾಗ ಮೊಬೈಲ್ ಬರುತ್ತೆ ಅಂತ ಟೆನ್ಷನ್ ಇದೆ. ಸೊ ಈ ಥರ ಇದೆ. ಇಂಥ ಕಾಂಪಿಟೇಷನಲ್ಲಿ ಅಂದರೆ ನಾವು ಒಂದು ಎಪಿಸೋಡ್ ಅಂದರೆ ಒಂದು 23-24 ನಿಮಿಷ ತೋರಿಸ್ತೀವಿ. ಸೊ ಈಗ ಹೇಗಾಗಿದೆ ಅಂದರೆ 24 ನಿಮಿಷದಲ್ಲಿ 1 ನಿಮಿಷ ಬೋರ್ ಆದರೂ ಜನ ಚಾನಲ್ ಚೇಂಜ್ ಮಾಡ್ತಾರೆ ಅಥವಾ ಡೈರೆಕ್ಟ್ ಮೊಬೈಲ್ಗೆ ಬಂದುಬಿಡ್ತಾರೆ. ಆಮೇಲೆ ಇವನ್ ಈಗ ಮೊಬೈಲಲ್ಲಿ ಆ್ಯಪ್ಗಳಿದೆ, ಈಗ ಕಲರ್ ಚಾನಲ್ಸದು ಆ್ಯಪ್ ಇದೆ, ಊಟ ಅಂತ. ಸೊ ಏನಂದರೆ ಅದರಲ್ಲೂ ನೋಡ್ತಾರೆ, ಅಂದರೆ ಮೊಬೈಲಲ್ಲೇ ನೋಡುವಾಗ ಏನಂದರೆ ಒಂಚೂರು ಬೋರ್ ಆದರೆ ಚೇಂಜ್ ಮಾಡ್ತಾರೆ. ಹಾಗೆ ಕಂಟೆಂಟನ್ನು ತುಂಬ ಸ್ಟ್ರಾಂಗ್ ಇರಬೇಕು, ಒಂಚೂರು ಜನಗಳಿಗೆ ಬೋರ್ ಆಗದಂಗೆ ನಾವು ನೋಡ್ಕೊಳ್ಳೋದು ತುಂಬಾ ಚಾಲೆಂಜಿಂಗ್. ಸೀರಿಯಲ್ದು ಟೈಟಲ್ ಸಾಂಗು ತುಂಬ ಚೆನ್ನಾಗಿದೆ ಸರ್. ಹಾಂ, ಇದು ನನ್ನ ಫ್ರೆಂಡೇ ಸುನಾದ್ ಗೌತಮ್ ಅಂತ. ಅವರು ಆ್ಯಕ್ಚುಲಿ ಕನ್ನಡದಲ್ಲಿ ಬೇರೆ ಧಾರಾವಾಹಿಗಳಿಗೂ ಅವರು ಮಾಡಿದ್ದಾರೆ, ಇವನ್ ಜೊತೆ ಜೊತೆಯಲ್ಲಿ ಇದು ಟೈಟಲ್ ಅವರೇ ಮಾಡಿದ್ದು. ಸೊ ಅವರು ಸಿನಿಮಾನೂ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ನಮ್ಗೆ ಮುಂಚೆಯಿಂದ ಗೊತ್ತಿತ್ತು. ಸೊ ನಾನು ಚಾನಲ್ಗೆ ಅಪ್ರೋಚ್ ಮಾಡೋವ್ರ ಹೆಸರು ಹೇಳಿದ್ರು, ಇಲ್ಲಿ ಖಂಡಿತವಾಗಿ ಮಾಡಿಸಿ ಅಂದರು. ಆಮೇಲೆ ಕವಿರಾಜ್ ಅವರು ಬರೆದಿದ್ದು ಇದಕ್ಕೆ ಹಾಡು. ಸೊ ಫಸ್ಟು ನಾವು ಹೇಳಿದಾಗ ಅಂದರೆ ನಮ್ಮದು ಉತ್ತರ ಕರ್ನಾಟಕ ಅಂತ ಪ್ಲ್ಯಾನ್ ಇರಲಿಲ್ಲ. ಸೊ ಇಲ್ಲಿ ಇದಕ್ಕೆ ಬರೆದಿದ್ದರು, ಆಮೇಲೆ ಉತ್ತರ ಕರ್ನಾಟಕ ಅಂದಾಗ ಅದನ್ನು ಬರೆದ್ರು. ಆಮೇಲೆ ನನಗೂ ಪರ್ಸ್ನಲ್ ಆಗೂ ಆ ಸಾಂಗ್ ಭಾರಿ ಇಷ್ಟ. ಅಂದರೆ ಅದು ಸೀರಿಯಲ್ ಮೇಲೆ ಅಲ್ಲ, ನೀವು ಆ ಸಾಂಗ್ ಕೇಳಿದಾಗ ಅನಿಸುತ್ತೆ ಅಂದರೆ ಅದು ನಿಮಗೆ ಪ್ರತಿಯೊಬ್ಬರ ಜೀವನದ ಮೇಲೆ ಬರೆದಿದ್ದಾರೆ ಆ ಸಾಂಗ್ನ. ಹಾಗಾಗಿ ಅದು ತುಂಬ ಕನೆಕ್ಟ್ ಆಗಿಬಿಡುತ್ತೆ ಆ ಸಾಂಗ್. ಅದಕ್ಕೆ ಚೆನ್ನಾಗಿ ನಮ್ಮ ಸುನಾದ್ ಗೌತಮ್ ಅವರು ಟ್ಯೂನು ಕೊಟ್ಟರು. ಸೊ ಚೆನ್ನಾಗಿ ಬಂದಿದೆ ಸಾಂಗ್. ಈ ಸೀರಿಯಲ್ನ ಜೊತೆಗೆ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ಪ್ರಶಸ್ತಿ ಬಂತು? ಹೌದು ಹೌದು, ನಾನು ಒಂದು ಪಿಂಗಾರ ಅಂತ ಲಾಸ್ಟ್ ಇಯರ್ ಸಿನಿಮಾ ಮಾಡಿದೆ. ಸೊ ಅದು ತುಳು ಕನ್ನಡ, ಅಂದರೆ ಬರೀ ತುಳು ಸಿನಿಮಾ ಅಲ್ಲ, ತುಳು ಕನ್ನಡ, ಅರ್ಧ ಕನ್ನಡ ಇದೆ ಅರ್ಧ ತುಳು ಇದೆ. ಸೊ ಒಂದು ಪ್ರಯತ್ನ ಪಡೋಣ. ಅಂದರೆ ಅದು ಏನಕ್ಕೆ ನಾನು ತುಳು ಭಾಷೆನೇ ಚೂಸ್ ಮಾಡಿದೆ ಅಂದರೆ, ನನಗೆ ನನ್ನ ಊರಿನ ಬಗ್ಗೆ ಅಥವಾ ನನ್ನ ಕಲ್ಚರ್ ಬಗ್ಗೆ ನನಗೆ ಗೊತ್ತು. ಅಂದರೆ ನಾನು ತೀರ ಹತ್ತಿರದಿಂದ ನೋಡಿದವನು. ಯಾವಾಗಲೂ ಕತೆಗಳು ಹುಟ್ಟೋದು ಹಾಗೇನೆ ಅಂದರೆ, ನಾವು ಎಲ್ಲೆಲ್ಲೋ ಕತೆ ಹುಡುಕಬೇಕಾಗಿಲ್ಲ, ನಮ್ಮ ಮಣ್ಣಲ್ಲೇ ಕತೆಗಳಿದೆ, ನಾವು ಹುಟ್ಟಿದ ಜಾಗದಲ್ಲೇ ಕತೆಗಳಿರುತ್ತೆ. ಸೊ ನಾನು ಹುಟ್ಟಿದ ಜಾಗದಾಗಿದ್ದರಿಂದ ನನಗೆ ಅಲ್ಲಿದ್ದ ಕಲ್ಚರ್ಗಳು ಗೊತ್ತು. ಅದರ ಮೇಲೆ ಸಿನಿಮಾ ಮಾಡೋಣ ಅಂತ ಮಾಡಿದ್ದು. ಮಾಡುವಾಗ ಯಾವ ಐಡಿಯಾನೂ ಇರಲಿಲ್ಲ. ನೋಡಿದರೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲಲ್ಲಿ 2020 ಬೆಸ್ಟ್ ಏಷ್ಯನ್ ಮೂವಿ ಅಂತ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಅದಕ್ಕೆ. ಸೊ ಅದೇ ನಮ್ಗೊಂದು ದೊಡ್ಡ ಆಶ್ಚರ್ಯ ಆಗೋಯಿತು. ಅಂದರೆ ಓಕೆ, ನಾವು ತುಂಬ ಚಿಕ್ಕ ಬಜೆಟಲ್ಲಿ ಮಾಡಿದ ಸಿನಿಮಾ ಹೀಗೆಲ್ಲ ಆಗೋಯ್ತಾ ಅಂತ ನೋಡಿದರೆ, ಈ ಸಲ ರಾಷ್ಟ್ರ ಪ್ರಶಸ್ತಿನೂ ಬಂದುಬಿಡ್ತು. ಅದಂತೂ ನನಗೆ ಅಂದರೆ ನಾವು ಅಂದ್ಕೊಂಡು ಇಲ್ಲ ರಾಷ್ಟ್ರ ಪ್ರಶಸ್ತಿ ಬಂದುಬಿಡುತ್ತೆ ನಮ್ಮ ಸಿನಿಮಾಗೆ ಅಂತ. ಸೊ ಅದೊಂದು ದೊಡ್ಡ ಇದು, ಅಂದರೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದೆ. ಯಾಕೆಂದರೆ ಎಲ್ಲ ಡೈರೆಕ್ಟರ್ಗಳು ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾರೇ ಆಗಿರೋ, ಎಲ್ಲರ ಆಸೆ ಇರೋದು ಒಂದು ರಾಷ್ಟ್ರ ಪ್ರಶಸ್ತಿ ಪಡಿಬೇಕಂತ. ನನ್ನ ಮೊದಲನೇ ಸಿನಿಮಾಕ್ಕೆ ಅದು ಬಂತು. ಸೊ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತಲೇ ಹೇಳ್ಬೋದು ಅಷ್ಟೇ. ಒಂದು ಸಿನಿಮಾ ಈಗ ಒಂದು 80% ಕಂಪ್ಲೀಟ್ ಆಗಿದೆ. ನಮ್ಮ ರವಿಶಂಕರ್, ಆರ್ಮುಗಂ ರವಿಶಂಕರ್ ಇದ್ದಾರಲ್ಲ, ಅವ್ರದ್ದು ಸದ್ಗುಣ ಸಂಪನ್ನಮಾದವ 100% ಅಂತ ಸಿನಿಮಾ.